ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವು ಮುನ್ನಾರಿಂದ ಊಟಿಗೆ ಹೋಗ್ತಿದ್ದೀವಿ. ಮುನ್ನಾರ್ ಬ್ಲಾಗ್ ನೋಡಿಲ್ಲ ಅಂದರೆ ಮೇಲೆ ಕಾಣುವ ಐ ಬಟನ್ಗೆ ಕ್ಲಿಕ್ ಮಾಡಿ. ಮುನ್ನಾರ್ ಬ್ಲಾಗ್ ಅಂತೂ ಸಖತ್ತಾಗಿದೆ. ಆಹಾ, ಊಟಿ ಫೀಲ್ ಸಿಗ್ತಿದೆ. ಈ ಘಾಟ್ ಸೆಕ್ಷನ್ ಫುಲ್ ಫಾಗಿಂದ ತುಂಬಿದೆ. ಸಖತ್ ಫೀಲ್ ಸಿಗ್ತಿದೆ ರೈಡ್ ಮಾಡುವಾಗ. ನನಗೆ ಸಿಗ್ತಾ ಇರುವ ಫೀಲ್ನ ವರ್ಣಿಸೋಕ್ಕೆ ಆಗ್ತಿಲ್ಲ ನನಗೆ. ಮತ್ತು ಏನಂದರೆ, ಓವರ್ಟೇಕ್ ಮಾಡೋಕ್ಕೂ ಆಗ್ತಿಲ್ಲ. ಒಪ್ಪೋಸಿಟ್ ಸೈಡಿಂದ ಬರ್ತಿರುವಂಥ ವೆಹಿಕಲ್ ಕಾಣಿಸ್ತಾನೇ ಇಲ್ಲ. ಏನು ಮಾಡ್ತಾ ಇದ್ದೀರಾ ಮನೇಲಿ ಕೂತು ಟ್ರಾವೆಲ್ ಮಾಡಿ? ನಿಜ ಹೇಳ್ತಿದ್ದೀನಿ, ಈ ಫಾಗು, ನೇಚರು, ಬೈಕ್ ರೈಡ್ ಫೀಲು, ತಲೆಯಲ್ಲಿ ತುಂಬ ಮೆಮರೀಸು, ಇದರ ನಡುವಲ್ಲಿ ಇದ್ದಂಥ ನೋವು ಮರ್ತೋಯ್ತು. ಅಷ್ಟು ಸಾಕಪ್ಪ, ಕೊನೆಗೂ ಸಾರ್ಥಕ ಆಯಿತು ರೈಡ್. ಅಯ್ಯೋ, ಎಷ್ಟು ಕ್ಯೂಟಾಗಿ ಮಗು ಕೂತಿರೋದು ನೋಡಿ. ಯಪ್ಪ, ಮಗುಗೆ ಚಳಿನೇ ಆಗಲ್ವಾ? ನನಗೆ ಜಾಕೆಟ್ ಹಾಕಿನೇ ಚಳಿ ಆಗ್ತಿದೆ. ಗೈಸ್, ರೋಡ್ ಫುಲ್ ಫಾಗಲ್ಲಿ ತುಂಬಿದೆ. ಆ ಮಗು ಏನು ರಿಯಾಕ್ಟೇ ಮಾಡ್ತಿಲ್ಲ. ಅದೇ ಕಣ್ರಿ, ನಾಳೆ ನಾವು ಇದ್ದೇವಾ ಇಲ್ವಾ ನಮಗೆ ಗೊತ್ತಿಲ್ಲ. ಇರುವ ತನಕ ಮನ್ಸು ಬಿಚ್ಚಿ ಟ್ರಾವೆಲ್ ಮಾಡಿರಿ, ಮೆಮರೀಸ್ ಕ್ರಿಯೇಟ್ ಮಾಡಿ. ಯಾಕಂದರೆ ಖರ್ಚಾಗಿರುವಂಥ ದುಡ್ಡು ಮತ್ತೊಂದು ದಿನ ಸಿಗ್ಬೋದು, ಆದರೆ ಹೋಗಿರುವಂಥ ಟೈಮ್ ಹಿಂದೆ ಯಾವತ್ತೂ ಸಿಗಲ್ಲ, ಸಿಗೋದೂ ಇಲ್ಲ. ಇಲ್ಲಿ ಪ್ಲಾಸ್ಟಿಕ್ ಫ್ರೀ ಝೋನ್, ಸೊ ಇಫ್ ನಿಮ್ಮ ಜೊತೆ ಪ್ಲಾಸ್ಟಿಕ್ ಬಾಟ್ಲ್ ಎಲ್ಲ ಇದ್ರೆ ಅದನ್ನು ಕ್ಲಿಯರ್ ಮಾಡಿ ಹೋಗಬೇಕು. ಫುಲ್ ಚೆಕ್ ಮಾಡ್ತಾರೆ, ಈವನ್ ಲಗೇಜ್ ಎಲ್ಲ ಓಪನ್ ಮಾಡಿಸ್ತಾರೆ. ಪ್ಲಾಸ್ಟಿಕ್ ವಿಷಯದಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಇದ್ದಾರೆ. ಆ್ಯಂಡ್ ನಮ್ಮ ಜೊತೆ 2 ಬಾಟಲ್ ವಾಟರ್ ಇತ್ತು, ಸೊ ಎಷ್ಟು ನೀರು ಕುಡಿಯೋಕ್ಕಾಗುತ್ತೋ ಅಷ್ಟು ಕುಡಿದು ಆಮೇಲೆ ಡಸ್ಟ್ಬಿನ್ಗೆ ಹಾಕಿ. ನಿಮಗೆ ನೋಡ್ಬೋದು ಇಲ್ಲಿ ಯಾವ ಥರ ಚೆಕ್ ಮಾಡ್ತಿದ್ದಾರೆ ಅಂತ. ಅವ್ರು ಚೆಕ್ ಮಾಡುವ ವಿಧಾನ ನೋಡಿದರೆ ನಮಗೇನೆ ಭಯ ಆಯಿತು. ಯಾಕಂದರೆ ನಾವು ಲಗೇಜ್ನ ರೋಪಿಂದ ಟೈ ಮಾಡಿದ್ದೀವಿ. ಓಪನ್ ಮಾಡಿ ತೋರಿಸಿ ಅಂದರೆ ಅಗೇನ್ ರೋಪ್ನ ರಿಮೂವ್ ಮಾಡಿ ಓಪನ್ ಮಾಡಿ ತೋರಿಸಿ ಆಮೇಲೆ ಟೈ ಮಾಡುವಷ್ಟರಲ್ಲಿ 1/2 ಗಂಟೆ ಹೋಗುತ್ತೆ. ಸೊ ಎಲ್ಲ ಅಲ್ಲಿಂದ ಎಸ್ಕೇಪ್ ಆದ್ವಿ. ಕರ್ನಾಟಕ ಕನ್ನಡನು ಬರುತ್ತೆ. ನಾವು ಮಂಗಳೂರು ರಾಣಿಬೆನ್ನೂರು ಚಿಕ್ಕಮಂಗ್ಳೂರು ಆ ಸೈಡ್ ಅಲ್ಲ, ಹಾವೇರಿ ಹಾವೇರಿ ಬೊಮ್ಮಾಯಿ ಅದೇ ರೂಟ್ ಅಲ್ವಾ? ನಾವು ಚಿಕ್ಕಮಂಗ್ಳೂರು ಹೋಗ್ಬೇಕಾದ್ರೆ ರಾಣಿಬೆನ್ನೂರು ಓಡೆ ಬಂದೇನಾ? ಎಲ್ಲಿಗೆ ಬಂದಿದ್ದು? ದೊಡ್ಡ ಬೆಟ್ಟ ಬೀಕಾ? ಇರುವುದು ಇರುವುದು ತಮಿಳ್ನಾಡಲ್ಲಿ, ಆದರೂ ಹೆಸರು ಕರ್ನಾಟಕದವರು ದೊಡ್ಡ ಬೆಟ್ಟ ಅಂತ. ಬೆಟ್ಟ ಎಲ್ಲಿದೆ? ಬೆಟ್ಟ ಕಾಣ್ತಿಲ್ಲ, ಮಾತ್ರ ಬೆಟ್ಟ ಅಂತ ಇದೆ. ಹೇಳಿಲ್ಲ ಪೀಕಿಗೆ ಬಂದಿರೋದು, ಬನ್ನಿ ಹೋಗುವ. ಏನಂತ ಗೊತ್ತಿಲ್ಲ, ರಾಂಗ್ ರೂಟ್ ಅಲ್ಲಿ ಪೀಕ್ ಸಿಕ್ತು. ದೊಡ್ಡ ಬೆಟ್ಟ ಪೀಕ್ ಅಂತ ಇಲ್ಲಿ ಬಂದು ಪೀಕ್ ಹುಡುಕ್ತಾ ಇದ್ದೀವಿ. ಪೀಕ್ ಸಿಕ್ತಿಲ್ಲ, ಆದ್ರೆ ಸಂತೆ ಮಾತ್ರ ಸಖತ್ತಾಗಿ ಇದೆ. ಎವಳೋ ಇದು
நல்ல குவாலிட்டி ஜாக்கிரு 150 உள்ள பார்த்து பண்ணுங்க அக்கா. இன்னும் 130 அக்கா. எவ்வளோ அக்கா? 50 ருபீஸ். 50? இந்த மிக்ஸ் மிக்ஸுக்கு மாங்கிடு மாங்கிடு இது இதோ பெல்லி ತೆಗಿ ಎಷ್ಟು ಬೇಕು ಬಾ ನೋಡುವ. ಅದನ್ನ ಮೇಲೆ ನಲ್ಲದ பிளாஸ்டிக் ஒன்னும் அன்கொண்டிதீவி ಅಂದ್ರೆ ದೊಡ್ಡಬೆಟ್ಟ ಒಂದು ಕನ್ನಡ ಹೆಸರು. ದೊಡ್ಡಬೆಟ್ಟ ಅಂದ್ರೆ ಏನು? ಬಿಗ್ ಮೌಂಟೇನ್ ಅಂತ ಅಲ್ವಾ. ಆದ್ರೆ ಇಲ್ಲೊಂದು ಲ್ಯಾಂಗ್ವೇಜ್ ಇದೆ, ಬಡಗು ಲ್ಯಾಂಗ್ವೇಜ್ ಅಂತ. ಬಡಗ ಜನರು ಯೂಸ್ ಮಾಡುವಂತ ಲ್ಯಾಂಗ್ವೇಜ್ ಅಂತೆ. ನೀಲ್ಗಿರೀಸ್ ಡಿಸ್ಟ್ರಿಕ್ಟ್ ಅಲ್ಲಿ ಹಲವಾರು ಜನರು ಯೂಸ್ ಮಾಡುವಂತ ಲ್ಯಾಂಗ್ವೇಜ್ ಅಂತ ಇದು. ಮತ್ತೆ ವಿಶೇಷ ಏನಂದ್ರೆ ಈ ಬಡಗು ಲ್ಯಾಂಗ್ವೇಜ್ ಕನ್ನಡ ತರಾನೇ ಅಂತ. ದೊಡ್ಡಬೆಟ್ಟ ಹೆಸರು ಇಟ್ಟಿರೋದು ಬಡಗು ಜನರು ಅಂತೆ. ದೊಡ್ಡಬೆಟ್ಟ ಪೀಕ್ ಊಟಿ ಜಂಕ್ಷನ್ ಇಂದ 10 ಕಿಲೋಮೀಟರ್ ಇದೆ. ಇಲ್ಲೇನ್ ಪೀಕ್ ಪಾಯಿಂಟ್ ನೋಡ್ತಿದ್ದೀರಾ? ಒಂದು ಟೆಲಿಸ್ಕೋಪ್ ಇದೆ ವೀಕ್ಷಣೆಗಾಗಿ. ಬನ್ನಿ, ಒಂದು ರಿಲ್ಯಾಕ್ಸಿಂಗ್ ಪ್ಲೇಸ್. ಏನ್ ಟ್ರೆಕ್ಕಿಂಗ್ ಏನು ಇಲ್ಲ, ಬಂದು ನೋಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಹೋಗ್ಬೋದು. ಎಲ್ರೂ ಕೇಳ್ತಿದ್ರು ಲಾಂಗ್ ರೈಡ್ದು ಬೈಕ್ ಸೆಟಪ್ ತೋರಿಸಿ ಅಂತ. ನಿಮ್ಗೆ ನೋಡಬಹುದು ಬೇಬೋ ವಾಟರ್ ಪ್ರೂಫ್ GPS ಮೌಂಟ್, ಕ್ಯಾಮ್ರಾ ಆ್ಯಂಡ್ 360 ಮೌಂಟ್, ಮತ್ತೆ ಇನ್ಬಿಲ್ಟ್ ಚಾರ್ಜರ್ ಸಾಕೆಟ್, ಮತ್ತೆ ಟಾಪ್ ಬಾಕ್ಸ್ ಜೊತೆ ಲಗೇಜ್ ಬ್ಯಾಗ್ ನ ರೋಪ್ ಇಂದ ಟೈ ಮಾಡಿದ್ದೀನಿ. ಹೆಲ್ಮೆಟ್ ನ ಯಾವಾಗ್ಲೂ ಲಾಕ್ ಹಾಕಿ ಇಟ್ಟಿರ್ತೀನಿ. ಅಂಡ್ ಸೈಡ್ ಬ್ಯಾಗ್, ಇದರಲ್ಲಿ ಡಾಕ್ಯುಮೆಂಟ್ ಮತ್ತೆ ಕ್ಲೋತ್ಸ್ ಟೂಲ್ಸ್ ಎಲ್ಲ ಇಟ್ಟಿರ್ತೀನಿ. ಇದು ನಂದು ಫ್ರೆಂಡ್ ಬೈಕ್, ಇಲ್ಲಿನೂ ಸೇಮ್ ಲಗೇಜ್ ನ ರೋಪ್ ಇಂದ ಟೈ ಮಾಡಿದ್ದೀವಿ. ಅಂಡ್ GPS ಮೌಂಟ್ ಯೂಸ್ ಮಾಡ್ತಾನೆ. ಬೈಕ್ ಯಾವುದು ಅಂತ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಹೋಗುವ ಮುಂಚೆ ಒಂದು ಕಿವಿ ಮಾತು. ಒಂದು ದುಃಖವಾಗಿರುವಂತಹ ಸತ್ಯ ಹೇಳ್ತೀನಿ. ಒಬ್ರ ಜೊತೆ ಒಳ್ಳೆಯವನಾಗಿದ್ರೆ ಅಥವಾ ಅದೇ ವ್ಯಕ್ತಿ ಜೊತೆ ನೀಯತ್ತಾಗಿದ್ರೆ ಯಾವತ್ತೂ ಅನ್ಕೋಬೇಡಿ ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಅಂತ. ನಿಜ ವಿಷಯ ಏನಂದ್ರೆ ಅವ್ರು ನಿಮ್ಮನ್ನು ಯೂಸ್ ಮಾಡ್ತಿದ್ದಾರೆ. ಸೊ ವ್ಲಾಗ್ ಮುಂದುವರಿಯುತ್ತದೆ, ಟು ಬಿ ಕಂಟಿನ್ಯೂಡ್. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್ ತುಂಬಾನೇ ಬೇಕು. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಇನ್ಫಾರ್ಮ್ ಮಾಡಿ. ಹೀಗೇನೆ ಸಪೋರ್ಟ್ ಮಾಡಿ, ಲೈಕ್ ಕಮೆಂಟ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ. ಬೈ ಬೈ, ಸಿ ಯು ಸೂನ್ ಆ್ಯಂಡ್ ಸ್ಟೇ ಟ್ಯೂನ್.